ಕನ್ನಡಿಗರ ಪ್ರೀತಿಯ ಅಪ್ಪು ಪರಮಾತ್ಮನಾಗಿ ಇಂದಿಗೆ ಮೂರು ವರ್ಷ ಹೀಗಾಗಿ ನಾಡಿನ ಎಲ್ಲೆಡೆ ಪುನೀತ್ ರಾಜ್ಕುಮಾರ್ ಅವರ ಸ್ಮರಣೆ ನಡೀತಾ ಇದೆ. 2021 ಅಕ್ಟೋಬರ್ 29ರಂದು ಹೃದಯಾಘಾತದಿಂದ ಅಪ್ಪು ನಮ್ಮೆಲ್ಲರನ್ನ ಅಗಲಿದ್ರು. ಮೂರು ವರ್ಷ ಕಳೆದರೂ ಸಹ ಕರ್ನಾಟಕ ರತ್ನ ಅಪ್ಪು ಅಭಿಮಾನ ಮಾತ್ರ ಯಾರ ಮನಸ್ಸಿನಲ್ಲೂ ಕಡಿಮೆ ಆಗಿಲ್ಲ. ಬೆಂಗಳೂರಿನ ಕಂಠೀರವ ಸ್ಟುಡಿಯೋ ಬಳಿಗೆ ಅಭಿಮಾನದ ಸಾಗರವೇ ಹರಿದು ಬರ್ತಾ ಇದೆ. ಅಪ್ಪು ಸಮಾಧಿಗೆ ಪತ್ನಿ ಅಶ್ವಿನಿ, ಮಕ್ಕಳು, ಕುಟುಂಬಸ್ಥರು ಕೆಲವೇ ಹೊತ್ತಿನಲ್ಲಿ ಪೂಜೆಯನ್ನ ಸಲ್ಲಿಸಲಿದ್ದಾರೆ. ಬಾಲ್ಯದಲ್ಲೇ ಬಣ್ಣದ ಬದುಕಿಗೆ ಕಾಲಿಟ್ಟ ಅಪ್ಪು ಅತ್ಯುತ್ತಮ ಬಾಲನಟನಾಗಿ ರಾಷ್ಟ್ರೀಯ ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಂಡ್ರು. ರಾಜರತ್ನನ ನೆನಪಿನಲ್ಲಿ ಅಭಿಮಾನಿ ದೇವರುಗಳು ಜೊತೆಗಿರುವ ಜೀವ ಎಂದೆಂದಿಗೂ ಜೀವಂತ ಅಂತ ಸ್ಮರಿಸ್ತಾ ಇದ್ದಾರೆ. ತಾವು ಬದುಕಿನ ಉದ್ದಕ್ಕೂ ಸಹ ಮಾದರಿಯಾಗಿ, ಅವರು ಕೆಲವೇ ವರ್ಷಗಳು ಬದುಕಿದ್ರೂ ಸಹ ಒಬ್ಬ ಮಾದರಿ ವ್ಯಕ್ತಿಯಾಗಿ ಇನ್ನೊಬ್ಬರಿಗೆ ಒಂದು ರೀತಿಗೆ ರೋಲ್ ಮಾಡೆಲ್ ಆಗಿ ಇದ್ದು ಇವತ್ತು ನಿಜಕ್ಕೂ ಪರಮಾತ್ಮ ಅನ್ನುವ ಪದಕ್ಕೆ ಅನ್ವರ್ಥ ನಾಮವಾಗಿ ಇವತ್ತು ಅಪ್ಪು ಆ ನೆನಪನ್ನು ಉಳಿಸಿ ಹೋಗಿದ್ದಾರೆ.